ಈ ಟೈಟಲ್ ರಿಜಿಸ್ಟ್ರೇಷನ್ ಅನ್ನೋದೇ ಒಂದು ವ್ಯಾಪಾರ ಆಗ್ಬಿಟ್ಟಿದೆ. ಕೆಲವರು ಬೇಕು ಅಂತ ಕೆಲವು ಟೈಟಲ್ಗಳನ್ನ ಇಟ್ಕೊಳ್ಳೋದು, ನೀವು ಬರ್ತೀರಾ ಅಂತ ಗೊತ್ತಾದ ತಕ್ಷಣ ಒಳಗಡೆನೆ ಅದನ್ನ ರಿಜಿಸ್ಟರ್ ಮಾಡ್ಬಿಡೋದು, ಆಮೇಲೆ ಒಂದು ವ್ಯವಹಾರ ಏನು ಎಷ್ಟು ಕೊಡ್ತೀರಾ, ಏನು ಕೊಡಿಸ್ಕೊಡ್ತೀವಿ ನಾವು ಅಂತ ಕೆಲವರು ಇದನ್ನ ಒಂದು ವ್ಯವಹಾರದ ತರ ಮಾಡಿ ಈ ಟೈಟಲ್ಗಳನ್ನ, ಈಗಾಲೇ ನಿಮಗೆ ಗೊತ್ತಿರ್ಬೋದು ಬೇಕಾದಷ್ಟು ಟೈಟಲ್ಗಳು ಆ ಥರ ಯಾವುದೋ ಪ್ರೊಡ್ಯೂಸರಿಂದ ಎಲ್ಲಿಗೋ ಬಂದು ಎಲ್ಲಿಗೋ ಬಂದು ಹಾಗೆ ಬರ್ತಾ ಇರುತ್ತೆ. ಅದನ್ನ ಈಗ ನಾವು ಪ್ರಶ್ನೆ ಮಾಡಿದ್ದೀವಿ, ನಿಮಗೆ ಎಷ್ಟು ಅಧಿಕಾರ ಇದೆ? ಯಾಕೆಂದ್ರೆ ಬೈಲಾ ಮತ್ತು ಮೆಮೊರಾಂಡಮ್ ಆಫ್ ಆರ್ಟಿಕಲ್ ಅಸೋಸಿಯೇಷನ್ ನಲ್ಲಿ ಇಲ್ದಿದ್ದಾಗ ಹೇಗೆ ರಿಜಿಸ್ಟರ್ ಮಾಡ್ತಾರೆ, ಹೇಗೆ ದುಡ್ಡು ತಗೋಬಹುದು? ದುಡ್ಡು ತಗೊಳ್ಳೋದು ನಮ್ಮ ಲಾಯರ್ ಲಾನಲ್ಲಿ ಹೇಳೋ ಪ್ರಕಾರ ಅದು ಕ್ರಿಮಿನಲ್ ಅಫೆನ್ಸ್ ಆಗ್ತದೆ ನಾಳೆ. ಯಾಕೆಂದ್ರೆ ಬೈಲಾನಲ್ಲಿ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಅವರು ಅದನ್ನ ಪ್ರಸ್ತಾವನೆ ಮಾಡಿ ಬೈಲಾಲ್ ಹಾಕ್ಬೇಕಾಗಿತ್ತು. ಇದು ಒಂದು ಬೈಲಾ ಪುಸ್ತಕ ಇದೆ, ಇದರಲ್ಲಿ ನಾನು ಯಾರು ನೋಡ್ಬೋದು ಕೊಡ್ತೀನಿ. ಇದರಲ್ಲಿ ಎಲ್ಲೂ ಟೈಟಲ್ ರಿಜಿಸ್ಟ್ರೇಷನ್ಗೆ ದುಡ್ಡು ತಗೋಬೇಕು ಅನ್ನೋದು ಇಲ್ಲವೇ ಇಲ್ಲ. ಇತ್ತೀಚೆಗೆ ನಮ್ಮನ್ನ ಚೇಂಬರ್ನಲ್ಲಾಗಲಿ ಅಸೋಸಿಯೇಷನ್ಗಳಾಗಲಿ ಡೇ ಟು ಡೇ ಏನು ಲಾಗಳು ಚೇಂಜ್ ಆಗ್ತಿದೆ ಅಂತ ಅದನ್ನ ಅಧ್ಯಯನ ಮಾಡಬೇಕಾದ್ದು ಬಹಳ ಮುಖ್ಯ ಆಗುತ್ತೆ. ಚೇರಲ್ಲಿ ಕೂತಿರೋರು ಏನಾಗ್ತಿದೆ, ಕೆಲವರು ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರಲ್ಲ, ಏನೋ ಪ್ರೆಸಿಡೆಂಟ್ ಆಗ್ಬಿಡ್ತಾರೆ ಒಂದು ಪಿಕ್ಚರ್ ಮಾಡಿ ಅರ್ಧ ಪಿಕ್ಚರ್ ಮಾಡಿ. ಕಾಪಿರೈಟ್ ಆಕ್ಟ್ ಎಷ್ಟಿದೆ ಅಂತ ನಾನು ಒಂದು ಸೆಮಿನಾರ್ಗೆ ಹೋಗಿದ್ದೆ ಮಡ್ರಾಸ್ನಲ್ಲಿ, ಅವ್ರು ಇಲ್ಲಿಗೂ ಬಂದಿದ್ರು, ಬೆಂಗಳೂರಿಗೂ ಬಂದಿದ್ರು. ಅವರು ಹೇಳಿದ್ ನೋಡ್ಬಿಟ್ರೆ ಕಾಪಿರೈಟ್ ಎಷ್ಟು ಗಟ್ಟಿದೆ ಅಂದರೆ, ಈಗ ಚೇಂಬರ್ನವ್ರಿಗೆ ನನ್ನ ಹಾಡನ್ನ ಮುಟ್ಟಕ್ಕೆ ಯಾವ ಕಾರಣಕ್ಕೂ ಅವ್ರಿಗೆ ಇದೇ ಇಲ್ಲ, ಅದ್ರ ಮೇಲೆ ಹಿಡ್ತಾನೆ ಇಲ್ಲ ಅಂಥದನ್ನು ನಾವು ಮೊನ್ನೆ ಕೋರ್ಟಲ್ಲಿ ಕೊಟ್ವಿ. ಕೊಟ್ಟಾದ್ಮೇಲೆ ಈಗ ಸ್ವಾತಿ ಮುತ್ತಿನ ಮಳೆ ಹನಿಯೇ ಆರ್ಡರ್ ಕಾಪಿ 5 ಪೇಜ್ನ ಆರ್ಡರ್ ಬಂದಿದೆ. ಅದು ಹೇಗೆ ಕಾಪಿರೈಟ್ ಅನ್ನೋದೇನು, ಚೇಂಬರಿನ ಅವರ ಬೈಲಾ ಪ್ರಕಾರ ಅವರಿಗೆ ಅದನ್ನು ರಿಜಿಸ್ಟರ್ ಮಾಡೋ ಇದು ಯಾವುದೇ ಹಕ್ಕಿಲ್ಲ. ಪ್ಲಸ್ ನನ್ನ ಚಿತ್ರ ನಿಂತೋಗಿರೋ ಚಿತ್ರಕ್ಕೆ ಒಂದು ಸೌಜನ್ಯಕ್ಕಾದರೂ ಕರೆದು ನನ್ನ ಕೇಳ್ಬೋದಾಗಿತ್ತು, ಅಲ್ಲ ಸರ್ ನೀವು ಒಂದು ಪಿಕ್ಚರ್ ಮಾಡಿದ್ರಿ ಅಂಬರೀಷ್ನ ಅವ್ರನ್ನ ಹಾಕೊಂಡು, ಈಗ ಈ ಥರದ್ದೊಂದು ಟೈಟಲ್ ಬಂದಿದೆ ಏನು ಮಾಡಬೇಕು ಅಂತ. ಇದು ಯಾರೋ ಒಬ್ಬರ ಹತ್ರ ಇತ್ತಂತೆ, ಆ ಟೈಟಲ್ನ ಅವರು ತೆಗೆದು ಇನ್ನೊಬ್ಬರು ಪ್ರೊಡ್ಯೂಸರ್ಗೆ ಕೊಟ್ಟು ಮಾಡಿದ್ದಾರೆ. ಸೊ ಆದ್ದರಿಂದ ಈಗ ಒಂದು ರಿಸ್ಟ್ರೇನ್ ಆಗಿ ಚೇಂಬರಿಂದ ಚೇಂಬರ್ಗೆ ನಾನು ಈವನ್ ಸೆಂಟ್ರಲ್ ಬೋರ್ಡ್ ಆಫ್ ಫಿಲಮ್ ಸೆನ್ಸಾರ್ಗೂ ಪಾರ್ಟಿ ಮಾಡಿ ಅವ್ರಿಗೂ ಪಾರ್ಟಿ ಮಾಡಿ ಈ ಚಿತ್ರದ ಟೈಟಲ್ನಲ್ಲಿ ಸೆನ್ಸಾರ್ ಮಾಡಬಾರ್ದು ಅನ್ನೋ ಆರ್ಡರ್ ಕೂಡ ನನ್ನ ಹತ್ರ ಇದೆ, ನಿಮಗೆ ಬರೋ ಆರ್ಡ್ರಲ್ಲಿ ಇದೆ. ಸೊ 3 ಜನ ಪಾರ್ಟಿ ಆಗಿದ್ದಾರೆ ಈಗ ನಮ್ಮ ಸ್ಟೇ ಆರ್ಡ್ರಿಗೆ, ಒಂದು ಚೇಂಬರ್, ಎರಡನೇದು ಪ್ರೊಡ್ಯೂಸರ್, ಮೂರನೇದು ಸೆಂಟ್ರಲ್ ಬೋರ್ಡ್ ಆಫ್ ಫಿಲಮ್ ಸೆನ್ಸಾರ್ಸ್. ಅವರು ನಾಳೆ ನಮ್ಮ ಕೋರ್ಟಿನ ಆದೇಶದ ಪ್ರಕಾರ ಆಗೋವರೆಗೂ ಅವರು ಆ ಚಿತ್ರನ ಸೆನ್ಸಾರ್ ಮಾಡಬಾರ್ದು. ಹೀಗೆ ಇವತ್ತಿನ ದಿವಸ ಹಲವಾರು ವಿಚಾರಗಳಲ್ಲಿ ನಾವು ಅಪ್ಡೇಟ್ ಆಗಬೇಕಾಗ್ತದೆ. ನನಗನ್ಸುತ್ತೆ ಟೈಟಲ್ ರಿಜಿಸ್ಟರ್ ಮಾಡೋ ಒಂದು ಪವರ್ ಈಗ ಹೋಗ್ಬಿಡುತ್ತೆ ಅಂತ ಕಾಣುತ್ತೆ ನನ್ನ ಕೇಸಲ್ಲಿ. ನಾವು ಅದಕ್ಕೆ ಫೈಟ್ ಮಾಡ್ತೀವಿ, ಆಮೇಲೆ ಅವ್ರು ಅಮೆಂಡ್ಮೆಂಟ್ ಮಾಡಿಕೊಂಡು ಮುಂದಕ್ಕೆ ನಾಳೆ ಏನಾದರೂ ಮಾಡ್ಕೋಬೋದು. ಬಟ್ ಇವತ್ತಿನ ದಿನಕ್ಕೆ ಅವರ ಚೇಂಬರಿನ ಬೈಲಾ ಅಥವಾ ಮೆಮೊರಾಂಡಮ್ ಆಫ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ನಲ್ಲಿ ಎಲ್ಲೂ ಆ ಥರ ದುಡ್ಡು ತಗೊಂಡು ನಾವು ಟೈಟಲ್ ರಿಜಿಸ್ಟರ್ ಮಾಡಿಕೊಡ್ತೀವಿ ಅಂತ ಮೆನ್ಷನ್ನು ಮಾಡಿಲ್ಲ, ಅವ್ರ ಪರ್ಮಿಷನ್ನು ತಗೊಂಡಿಲ್ಲ. ಇದು ಒಂದು ಒಳಗಡೆಯಿಂದ ಇವ್ರಿಗೆ ಅವ್ರಿಗೆ ಕೊಡಿಸೋದು, ಅವ್ರಿಗೆ ಇವ್ರಿಗೆ ಕೊಡಿಸೋದು,